ಯಾಕೆ ಅಂದರೆ ನಾನು ಬೆಳೆಗೆ ಮೇಲೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ನಡೀತಾ ಇದೆ ಯಾಕೆಂದರೆ ನಿಮಗೆ ಎಲ್ಲ ಗೊತ್ತಿತ್ತು ಏನು ನಡೀತಾ ಇತ್ತು ಅಂತ ಫಸ್ಟ್ ಆಫ್ ಆಲ್ ಇಟ್ ಇಸ್ ವೆರಿ ಸ್ಯಾಡ್ ಆ್ಯಂಡ್ ಡಿಸಪಾಯಿಂಟಿಂಗ್ ದ್ಯಾಟ್ ಈ ಥರದ್ದು ಸುದ್ದಿ ಬೆಳಗ್ಗೆಯಿಂದ ಎಲ್ಲ ಕಡೆ ಬರ್ತಾ ಇದೆ ಆ್ಯಂಡ್ ಅದನ್ನು ಏನೇನು ರೂಪ್ ತಗೊಂಡಿದೆ ಅಂತ ನಿಜವಾಗ್ಲೂ ನನಗೂ ಅರ್ಥನೇ ಆಗ್ತಾ ಇಲ್ಲ ತುಂಬ ಬೇಜಾರಾಗ್ತಾಯಿದೆ ಯಾಕೆ ಅಂದರೆ ಒಂದು ಪ್ರೊಡ್ಯೂಸರ್ ಇದ್ದಾಗ ಒಂದು ಸಿನಿಮಾ ಪ್ರೊಡಕ್ಷನ್ ನಡಿದಾಗ ಸುಮಾರು ಆರ್ಟಿಸ್ಟ್ನ ನಾವು ಹೈರ್ ಮಾಡ್ತೀವಿ ಟೆಕ್ನಿಷಿಯನ್ಸ್ ಬರ್ತಾರೆ ಸೊ ಅದೇ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗ ನನ್ನ ಪ್ರೊಡಕ್ಷನಲ್ಲಿ ಆಗ್ತಿರೋ ಚಿತ್ರ ನಡೀತಾ ಇದ್ದಾಗ ನಮ್ಮ ಡೈರೆಕ್ಟರ್ ನಮ್ಮ ಸಿನಿಮಾಟೋಗ್ರಾಫರ್ ಸುಮಾರು ಆರ್ಟಿಸ್ಟು ಬೇರೆ ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದರು ಅವ್ರಿಗೆ ವಾಸ ಮಾಡೋಕೆ ಐ ವಾಸ್ ಎಸ್ ಐ ಹ್ಯಾಡ್ ಬುಕ್ಡ್ ದಿ ಹೋಟೆಲ್ ಲಲಿತ್ ಅಶೋಕ್ ಅಲ್ಲಿ ನಾನು ಇವೆಂಟು ಮಾಡಿದೆ ಆ್ಯಂಡ್ ಅಶೋಕ ಹೋಟೆಲ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಸುಮಾರು ಒಂದೂವರೆ ವರ್ಷ ಟು ಟೂ ಇಯರ್ಸ್ ಐ ವಾಸ್ ಯೂಸಿಂಗ್ ಆಲ್ ದ ಫೆಸಿಲಿಟೀಸ್ ಆಫ್ ದಿ ಹೋಟೆಲ್ ಯಾಕೆ ಅಂದರೆ ಮೈ ಆರ್ಟಿಸ್ಟ್ ಎವ್ರಿಬಡಿ ವಾಸ್ ಸ್ಟೇಯಿಂಗ್ ದೇರ್ ಆ್ಯಂಡ್ ಶೂಟಿಂಗ್ ವಾಸ್ ಗೋಯಿಂಗ್ ಆನ್ ಅಂತ ಸೊ ಆ ಸಂದರ್ಭದಲ್ಲಿ ಈಗ ಏನು ಒಂದು ಕಂಪ್ಲೇಂಟ್ ಕಾಪಿ ಥರ ಬಂದಿದೆ ಅಂದರೆ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಯಾಕೆಂದರೆ ಆಲ್ ದ ಬಿಲ್ಸ್ ವಿತ್ ದ ಹೋಟೆಲ್ ಆ್ಯಂಡ್ ಮೈ ಕಂಪ್ನಿ ಆರ್ ಸೆಟಲ್ಡ್ ಅದರಲ್ಲಿ ಯಾವುದೇ ರೀತಿ ಪೆಂಡಿಂಗ್ಸ್ ಅಂತ ಏನೂ ಇರಲಿಲ್ಲ ನಾನು ಕೂಡ ಈ ಸುದ್ದಿ ನನಗೆ ಬಂದಾಗ ನಾನು ಜನರಲ್ ಮ್ಯಾನೇಜರ್ ಅವ್ರಿಗೆ ಮಾತಾಡಿದೆ ಭಾಸ್ಕರ್ ಅವರಿಗೆ ಅವರು ಕೂಡ ಈ ವಿಷಯದಲ್ಲಿ ನೋಡಿದರು ಮೇ ಬಿ ದೇವ್ ವಾರ್ ಸಮ್ ಮಿಸ್ಕಮ್ಯುನಿಕೇಶನ್ ಅದರಿಂದ ಮೇ ಬಿ ಬೇರೆ ಅಥಾರಿಟೀಸ್ ಏನು ಕಂಪ್ಲೇಂಟ್ ಮಾಡಿರ್ಬೋದು ಅಂತ ನಮಗೆ ಏನು ವಿಷಯ ಗೊತ್ತಿರಲಿಲ್ಲ ಫ್ರಮ್ ಮೈ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೆಟಲ್ಡ್ ವಿತ್ ದ ಅಶೋಕ ಹೋಟೆಲ್ ಆ ಥರ ಏನೂ ಎಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅಷ್ಟೇ ಸೊ ಇದನ್ನು ಒಂದು ಸುದ್ದಿಯಿಂದ ಏನೇನೋ ಅಂದರೆ ರಚನೆ ಆಗಿದೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಅದ್ರ ಬಗ್ಗೆ ನನಗೆ ಯಾವುದು ರೀತಿ ಗಮನ ಇಲ್ಲ ಐ ವಾಸ್ ನಾಟ್ ದೇರ್ ಇನ್ ಟೌನ್ ನಾನು ಒನ್ ಸುಮಾರು ಒಂದೂವರೆ ತಿಂಗಳಿಂದ ನಾನು ಚಿಕ್ಕಮಂಗ್ಳೂರ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ನನ್ನ ಚಿತ್ರ ಸಂಹಾರಣಿ ಚಿತ್ರ ನಡೀತಾ ಇದೆ ಅದರದ್ದು ನಾನು ಶೂಟಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಅದ್ರ ಮುಂಚೆ ಕೂಡ ನನ್ನ ತಾಯಿಗೆ ಇರಲಿಲ್ಲ ಸೊ ಐ ಹ್ಯಾಡ್ ನೋ ಅಪ್ಡೇಟ್ ಅಬೌಟ್ ಎನಿಥಿಂಗ್ ಲೈಕ್ ದಿಸ್ ಯಾಕೆ ಅಂದರೆ ಎವ್ರಿಥಿಂಗ್ ವಾಸ್ ಸೆಟಲ್ಡ್ ವಿತ್ ದ ಹೋಟೆಲ್ ಅಂತ ಇಷ್ಟಪಡ್ತೀನಿ ಅದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇಲೆಕ್ಷನ್ ಟೈಮ್ ಬಂದಾಗ ಏನೇನೋ ಯಾರ್ಯಾರಿಗೆ ಟಾರ್ಗೆಟ್ ಮಾಡ್ಕೊಂಡು ಏನೇನೋ ಸುದ್ದಿ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅನಿಲ್ ಬಗ್ಗೆ ಹೇಳಬೇಕಾದ್ರೂ ಅಷ್ಟೇ ಹೀ ಇಸ್ ಲೈಕ್ ಮೈ ಬ್ರದರ್ ಆ್ಯಂಡ್ ಅವರು ನಾನು ಒಟ್ಟಿಗೆ ವಿವರಣ್ ಬಿ ಎಸ್ ಆರ್ ಪಕ್ಷದಲ್ಲಿದ್ದಾಗ ಅಂತ ಆವಾಗ ಪರಿಚಯ ಇದೆ ಇದು ಬಿಟ್ಟರೆ ಅವ್ರ ಹೆಸರು ಈ ಕಂಪ್ಲೇಂಟಲ್ಲಿ ಯಾಕೆ ಬಂತು ಹೆಂಗೆ ಬಂತು ಅಂತ ನನಗೆ ನಿಜವಾಗ್ಲೂ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್ ಈಸ್ ಅ ವಂಡರ್ಫುಲ್ ಪರ್ಸನ್ ನಾನು ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಟ್ ಈ ಥರ ಸುಮಾರು ಟಿ ವಿ ಚಾನಲ್ಸಲ್ಲಿ ಪೂಜಾ ಗಾಂಧಿ ಟೂ ಇಯರ್ಸಿಂದ ಇಲ್ಲಿ ರೂಮ್ ತಗೊಂಡು ಇದ್ದಾರೆ ಬೇರೆ ಬೇರೆ ಹೆಸ್ರು ತಗೊಂಡು ನೀವು ಹೆಂಗೆ ಹೇಳಿದಿರ ಅಂತ ನಿಜವಾಗ್ಲೂ ತುಂಬ ಬೇಜಾರಾಗುವಂಥ ವಿಷಯ ಯಾಕೆ ಅಂದರೆ ನಾನು ಒಂದು ಹೆಣ್ಮಕ್ಳು ನನಗೂ ಒಂದು ಫ್ಯೂಚರ್ ಇದೆ ನನಗೆ ಒಂದು ಫ್ಯಾಮ್ಲಿ ಇದೆ ನನಗೆ ನಾಳೆ ಫ್ಯೂಚರಲ್ಲಿ ಮದುವೆ ಆಗುತ್ತೆ ಈ ಥರ ಸುಮ್ಮನೆ ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಈ ಥರದ್ದು ಸ್ಟೇಟ್ಮೆಂಟ್ಸ್ ಬಂದಿದೆ ಅಂದರೆ ನಿಜವಾಗ್ಲೂ ವೆರಿ ವೆರಿ ಐ ಆಮ್ ವೆರಿ ಡಿಸಪಾಯಿಂಟೆಡ್ ಯಾಕೆ ಅಂದರೆ ಯು ಕ್ಯಾಂಟ್ ಜಸ್ಟ್ ಲಿಂಕ್ ಮೈ ನೇಮ್ ಐ ನೋ ಹಂಡ್ರೆಡ್ ಆಫ್ ಪೀಪಲ್ ಒನ್ ಆ್ಯಕ್ಟರ್ ಆಗಿ ಒನ್ ಪಬ್ಲಿಕ್ ಫಿಗರ್ ಆಗಿ ನಾವು ನೂರಾರು ಸಾವಿರಾರು ಜನಗೆ ಮೀಟ್ ಮಾಡ್ತೀವಿ ಸೊ ಒಂದು ಹೋಟೆಲಲ್ಲಿ ಬಿಕಾಸ್ ಐ ಆಮ್ ಅ ವುಮೆನ್ ಐ ಆಮ್ ಅ ಪ್ರೊಡ್ಯೂಸರ್ ನನ್ನ ಪ್ರೊಡಕ್ಷನ್ ನಡೀತಾ ಇದ್ದಾಗೆ ಸುಮಾರು ನಾವು ಇವೆಂಟ್ ಮಾಡಿದ್ದೀವಿ ಅಲ್ಲಿ ನಮ್ಮ ಆರ್ಟಿಸ್ಟಲ್ಲಿ ಸ್ಟೇ ಮಾಡ್ತಾ ಇದ್ದಾಗ ಯು ಕ್ಯಾನ್ ಲಿಂಕ್ ಮೈ ನೇಮ್ ಟು ಎನಿ ಬಟ್ ಈಸ್ ಇಟ್ ಸೋ ಈಸಿ ಅಂದರೆ ಒಂದು ಪಬ್ಲಿಕ್ ಫಿಗರ್ ಆದಮೇಲೆ ಒಂದು ಆ್ಯಕ್ಟರ್ ಆದಮೇಲೆ ವೈ ಆರ್ ಆ್ಯಕ್ಟರ್ಸ್ ಅ ಈಸಿ ಟಾರ್ಗೆಟ್ ಅಂತ ನನಗೆ ತುಂಬ ಬೇಜಾರಾಯಿತು ಬಿಕಾಸ್ ಅನ್ನಲ್ಲಿ ನೋಡ್ದು ಪಾಪ ಒಂದು ಫ್ಯಾಮ್ಲಿ ಇದೆ ಓಕೆ ನನ್ನದು ಫ್ಯೂಚರ್ ಇದೆ ಆ್ಯಂಡ್ ಮೈ ಮದರ್ ಈಸ್ ನಾಟ್ ವೆಲ್ ಸಿಂಪ್ಲಿ ನನ್ನ ಜೊತೆ ಅವ್ರೆಷ್ಟು ಜೋಡಿಸಿ ಟೂ ಇಯರ್ಸ್ ಇನ್ ದ ರೂಮ್ ಎಷ್ಟು ಬ್ಯಾಡ್ ಇಂಪ್ರೆಷನ್ ಪಬ್ಲಿಕ್ ಮೇಲೆ ಬಂದಿದೆ ಅಂದರೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಾಯಿದೆ ಫಸ್ಟ್ ಆಫ್ ಆಲ್ ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ ಅಂದರೆ ಆ ಥರ ಏನು ವಿಷನೇ ಇಲ್ಲ ಹೀ ಈಸ್ ಒನ್ ವಂಡರ್ಫುಲ್ ಪರ್ಸನ್ ಅವ್ರದ್ದು ನಮ್ಮದು ಏನು ಟಚ್ ಇಲ್ಲ ಏನೂ ಕಾಂಟ್ಯಾಕ್ಟ್ ಇಲ್ಲ ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಗೆ ಬಂತು ಏನು ಬಂತು ಅಂತ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್ ಆ್ಯಂಡ್ ಬಿಫೋರ್ ಪುಟ್ಟಿಂಗ್ ಎನಿ ಅಲಿಗೇಷನ್ ಲೈಕ್ ದ್ಯಾಟ್ ಆನ್ ಎನಿ ವುಮೆನ್ ನಾಟ್ ಓನ್ಲಿ ಆ್ಯನ್ ಆ್ಯಕ್ಟರ್ ಯಾವುದಾದ್ರೂ ಹೆಣ್ಮಕ್ಳ ಮೇಲೆ ಈ ಥರದ್ದು ಅಲಿಗೇಷನ್ ಮೇಲೆ ನೂರಾರು ಸತಿ ಫಸ್ಟ್ ರಿಸರ್ಚ್ ಮಾಡಿಕೊಂಡು ನೋಡ್ಕೊಂಡು ಮಾತಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಡೌಟ್ ಶುರುವಾಗೋದು ಆಗೋದಂತಂದರೆ ಅದು ಒಂದು ಬೇಜ ವಿಷಯ ಏನಂತಂದರೆ ಬಿಲ್ಸ್ ಎಲ್ಲ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ನೀವು ಹೋಟ್ಲಿಂದ ಸರ್ವಿಸ್ ಪಡಿತೀನಿ ಬಟ್ ಹೋಟೆಲ್ನವರೇ ಒಂದು ಕಂಪ್ಲೇಂಟ್ ಮಾಡಿದ್ರೆ ಇಷ್ಟೆಲ್ಲ ಒಂದು ಮೆಸ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಅನ್ನಿಸ್ತಿದೆ

ಎರಡನೇ ಮಾತೆಲ್ಲ ನಾನು ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಹೆಂಗೆ ಆಯಿತು ಅಂತ ಐ ಆಮ್ ಕಂಪ್ಲೀಟ್ಲಿ ಶಾಕ್ಡ್ ಆ್ಯಂಡ್ ಐ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಈ ಸುದ್ದಿ ಹೋಟೆಲ್ ಬಿಲ್ಲಿಂದ ಹಿಡಿದು ಹೇಗೆ ಬೇರೆ ನನ್ನ ಬೇರೆ ಬೇರೆಯವ್ರ ಜೊತೆ ಅಪ್ ಮಾಡಿಕೊಂಡು ಹೇಗೆ ಬೇರೆ ಬೇರೆ ರೂಪ ತೊಗೊಂಡಿದ್ದೆ ನಿಜವಾಗ್ಲೂ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸಮ್ ಈ ಇಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಏನೋ ಗೆಮೆಕ್ ಓಕೆ ಟಾರ್ಗೆಟ್ ಮಾಡೋಣ ಬೇರೆ ಕೆಲಸ ಎಲ್ಲ ಮಾಡೋಕೆ ಆಯಿತು ಭುಜಾಗಾಂಧಿಗೆ ಟಾರ್ಗೆಟ್ ಮಾಡೋಣ ಅಷ್ಟೇನೇನೆಲ್ಲ ದೇರ್ ಈಸ್ ನೋ ನೋ ಟ್ರೂತ್ ಟು ದಿಸ್ ಎಂಟೈರ್ ಪೀಸ್

ನಿನ್ನೆ ಸಾಯಂಕಾಲ ನನಗೆ ಒಂದು ರಿಪೋರ್ಟರು ಫೋನ್ ಮಾಡಿದರು ಈ ವಿಷಯದ ಬಗ್ಗೆ ನಾನು ಅವ್ರಿಗೆ ನೇರವಾಗಿ ಕ್ಲಿಯರ್ ಆಗಿ ಹೇಳಿದೆ ಮೇಡಮ್ ಈ ಥರ ಇಲ್ಲ ನಿಮಗೆ ಜನರಲ್ ಮ್ಯಾನೇಜರ್ ನಂಬರ್ ಕೊಡ್ತೀನಿ ಫೋನ್ ಮಾಡಿ ಮಾತಾಡಿ ಅವರು ಅವ್ರಿಗೆ ಫೋನ್ ಮಾಡ್ಕೊಂಡು ಮಾತಾಡಿದರು ಅವರು ಭಾಸ್ಕರ್ ಕೂಡ ಅವ್ರಿಗೆ ಹೇಳಿದರು ಇಲ್ಲ ಇದು ಏನು ಮಿಸ್ಕಮ್ಯುನಿಕೇಷನ್ ಇದೆ ಆ ಥರ ಏನೂ ಇಲ್ಲ ಎವ್ರಿಥಿಂಗ್ ಇಸ್ ಸೆಟಲ್ಡ್ ಆದರೆ ಬೆಳಗ್ಗೆಯಿಂದ ಮತ್ತೆ ಅದೇ ಚಾನಲಲ್ಲಿ ಫಸ್ಟು ಈ ಸುದ್ದಿ ಸ್ಟಾರ್ಟ್ ಮಾಡಿದರು ಆ ಥರ ಏನೂ ಇಲ್ಲ ಇಟ್ ಇಸ್ ಫಾಲ್ಸ್ ಅಗೈನ್ ಇಟ್ ಇಸ್ ಸೆಟಲ್ ಲಾಂಗ್ ಟೈಮ್ ಬ್ಯಾಕ್ ನೀವು ಬೇಕಾದರೆ ಹೋಗಿ ಭಾಸ್ಕರ್ ಅವ್ರಿಗೆ ಮಾತಾಡಿ ಆ ಥರ ಏನೂ ಇಲ್ಲ ದೇ ಇಸ್ ನಥಿಂಗ್ ಲೈಕ್ ದ್ಯಾಟ್ ಗೊತ್ತಿಲ್ಲ ಗೊತ್ತಿಲ್ಲ ಯಾರಾದರೂ ಇರ್ಬೋದು ಅನಿಸುತ್ತೆ ಯಾಕೆಂದರೆ ಐ ಫೀಲ್ ದ್ಯಾಟ್ ಐ ಆಮ್ ಅ ವೆರಿ ಬೋಲ್ಡ್ ಪರ್ಸನ್ ನಾನು ಯಾವತ್ತೂ ಯಾರಿಂದ ಭಯ ಪಡೋಲ್ಲ ಪಟ್ಟಿಲ್ಲ ನನ್ನ ಜೊತೆ ಏನೂ ತಪ್ಪಾಗಿದ್ದೆ ಡೆಫಿನೆಟ್ಲಿ ಅದನ್ನು ವಾಪಸ್ ಹತ್ರ ಕೊಟ್ಟಿದ್ದೀನಿ ಇವತ್ತು ಕೂಡ ನಿಮಗೆ ಎಲ್ಲಿ ಕರೆದಿ ಮಾತಾಡೋಕೆ ಕಾರಣ ಏನಂದರೆ ನನಗೆ ಭಯ ಇಲ್ಲ ಯಾಕೆಂದರೆ ನಾನಿ ತಪ್ಪು ಮಾಡಿಲ್ಲ ಮಾಡಿದರೆ ಡೆಫಿನೆಟ್ಲಿ ನಾನು ಒಪ್ಕೊಳ್ತೀನಿ ಇದರಲ್ಲಿ ಯಾವುದು ಸನ್ ಯಾವುದು ಸಂದರ್ಭ ಇವತ್ತು ಏನೇನು ಮಾಧ್ಯಮಗಳಲ್ಲಿ ಬಂದಿದೆ ಅದರಲ್ಲಿ ಯಾವುದೂ ಅಂಶ ಸರಿ ಇಲ್ಲ ಅದು ಸುಳ್ಳಿದೆ ಆ ಪಾಪ ಅವರು ನನ್ನ ಹೆಸರು ಅವ್ರ ಜೊತೆ ಲಿಂಕ್ ಅಪ್ ಮಾಡಿ ಆಮೇಲೆ ಒಂದು ಹೆಣ್ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ ಫಸ್ಟು ನೀವು ಹೇಗೆ ಹೇಳ್ತೀರಾ ಟೂ ಇಯರ್ಸಿಂದ ಅಶೋಕ ಹೋಟೆಲಲ್ಲಿ ರೂಮ್ ತಗೊಂಡಿದ್ದಾರೆ ನೀವು ನೋಡಿದ್ದೀರಾ ನೀವೇನು ನನ್ನ ರೂಮ್ಗೆ ಬಂದಿದ್ದೀರಾ ನೀವಲ್ಲಿ ಹೋಗ್ಬಿಟ್ಟು ಎಂಟ್ರಿ ರಿಜಿಸ್ಟ್ರಲ್ಲಿ ನೋಡಿದ್ದೀರಾ ಪೂಜಾ ಗಾಂಧಿ ಇಲ್ಲಾಂದರೆ ಪ್ಲಸ್ ಒನ್ ಯಾರಾದರೂ ಹೆಸರು ಇದೆ ಅಂತ ಹೌ ಕ್ಯಾನ್ ಜಸ್ಟ್ ಏನು ಹೇಳ್ತಾರೆ ಮೇ ಹವಾಮೆ ಕುಚ್ಛಿ ಆಪ್ ತೀರ್ ಚಲೋಗಿ ಹೋ ಚಲ್ ಜಾಯ ನಾನೇ ರೂಮ್ ಬುಕ್ ಕರ್ಕೆ ನಾನು ರೂಮ್ ಬುಕ್ ಮಾಡಿಕೊಂಡು ಟೂ ಇಯರ್ಸ್ ಆ ಮನುಷ್ಯನ ಜೊತೆ ಇದ್ದೆ ಅಂದರೆ ಏನು ಅರ್ಥ ಅದಕ್ಕೆ ಫಸ್ಟ್ ಆಫ್ ಆಲ್ ತಪ್ಪಲ್ಲ ಅದು ನಾನು ಈಗ ನಾನು ಈಗ ನನ್ನ ಬರ್ಡೆ ಸೆಲೆಬ್ರೇಟ್ ಮಾಡಿದೆ ಮೊನ್ನೆ ಅದನ್ನು ನಾನು ಅಶೋಕ ಹೋಟೆಲ್ದಲ್ಲೇ ಮಾಡಿದೆ ಓಕೆ ಮೊನ್ನೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂದರೆ ಯು ಕೆನ್ ನಾಟ್ ಸೇ ಐ ವಾಸ್ ದೇರ್ ವಿತ್ ದಿಸ್ ಪರ್ಸನ್ ದಟ್ ಆ್ಯಂಡ್ ಸ್ಪೆಷಲಿ ಒನ್ ಪುಟಿಂಗ್ ಒನ್ ಪಾಯಿಂಟ್ ಅಂದರೆ ದಟ್ ಟೂ ಇಯರ್ಸ್ ಸ್ಟ್ರೆಸ್ ಮಾಡಿ ಪ್ರತಿ ನ್ಯೂಸ್ ಚಾನಲ್ ಹಿಡಿದೆ ಟೂ ಇಯರ್ಸ್ ಇಂದ ರೂಮ್ ತಗೊಂಡು ಇಲ್ಲಿ ಈ ಮನುಷ್ಯನ ಹೆಸರು ಅಂತ ಏನು ಅರ್ಥ ಇದು ಇಟ್ ಇಸ್ ವೆರಿ 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 ರಾಂಗ್ ವೆರಿ ರಾಂಗ್ ಐ ವಿಲ್ ನಾಟ್ ಟೇಕ್ ದಿಸ್ ಕೈಂಡ್ ಆಫ್ ಅಲಿಗೇಷನ್ ಎವರ್ ಇನ್ ಮೈ ಲೈಫ್ ಕಂಪ್ಲೇಂಟ್ ಕಾಪಿಯಲ್ಲಿ ಇತ್ತು ಓಕೆ ಇದು ಬಿಲ್ ಅದು ಏನೋ ಸಮಸ್ಯೆ ಇದೆ ಹೆಸರು ಸೆಟಲ್ಮೆಂಟ್ ಇದೆ ಓಕೆ ಆ ಕಂಪ್ಲೇಂಟ್ ಕಾಪಿ ಬಿಡಿ ಈಗ ನೆಕ್ಸ್ಟ್ ಏನು ಅವ್ರ ಜೊತೆ ಅವ್ರ ರೂಮ್ ಇಟ್ಕೊಂಡು ಟೂ ಇಯರ್ಸ್ ಇದ್ರು ಅಂದರೆ ಏನರ್ಥ ಅದು ನಿಮಿಷ

ದ್ಯಾಟ್ ಐ ನೋ ಸೋ ಮೆನಿ ಪೀಪಲ್ ಐ ನೋ ನಾನು ನನ್ನ ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ ನಾನು ಸುಮಾರು ಕಡೆ ಕ್ಯಾಂಪೇನ್ಗೆ ಹೋಗಿದ್ದೀನಿ ಇವಾಗಲೂ ಕೂಡ ಬೇಗ ನಾನು ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ ನನಗೆ ಒಂದು ಮಾತು ಅರ್ಥ ಆಗಲ್ಲ ದಟ್ ಸುಮಾರು ಜನದು ಏನೇನೋ ಕತೆ ಇರುತ್ತೆ ಆದರೆ ಬಂದು ಪೂಜಾ ಗಾಂಧಿ ತಲೆ ಮೇಲೆ ಯಾಕೆ ಹಾಕಬೇಕು ವೈ ಐ ಆಮ್ ಓನ್ಲಿ ನನಗೆ ಅನಿಸುತ್ತೆ ಒನ್ ಒಂದು ಸತಿ ದಟ್ ನಾನು ಐ ಆಮ್ ಆ್ಯಕ್ಚುಲಿ ಅ ಬಕ್ರಾ ಯುನೋ ಸೀರಿಯಸ್ಲಿ ಯಾಕೆಂದರೆ ಏನಾದರೂ ಈ ಥರದ್ದು ಸುದ್ದಿ ಸ್ಟಾರ್ಟ್ ಆಯಿತು ಒಂದು ಬೆಲ್ಲಿಂದ ಅದನ್ನು ಇಟ್ಕೊಂಡು 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 ಎಲ್ಲೆಲ್ಲೆಲ್ಲ ಹೋಗಿದೆ ಅಂದರೆ ನಿಜವಾಗ್ಲೂ ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂದರೆ ಈ ಶೋ ಈ ಐವತ್ತು ಆಗಿರೋ ಸುದ್ದಿ ನೋಡಿದರೆ ಒಂದು ಒಳ್ಳೆ ಸಿನಿಮಾ ಕತೆ ಸಿಗ್ಬಿಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಿಮ್ಮ ಯಾರ ಮೇಲೆ ನನಗೆ ಏನೂ ಇದಿಲ್ಲ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ಇದೆಲ್ಲ ಬೆಡಗಿಂದ ಏನಾಯಿತು ಅಂದರೆ ನೀವು ಕ್ಲಾರಿಫಿಕೇಷನ್ ತೊಗೊಂಡೋದಕ್ಕೆ ನನ್ನ ಮನೆಗೆ ಬಂದಿದ್ದೀರಾ ನಾನು ಅಷ್ಟೇ ಹೇಳ್ತೀನಿ ಇಲ್ಲಿ ತನಕ ನೀವು ನನಗೆ ಯಾವತ್ತು ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದೀರಾ ನನ್ನ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿದ್ದೀರ ನನ್ನ ಜೊತೆ ಎಲ್ಲ ಒಳ್ಳೆಯದ ಟೈಮಲ್ಲಿ ಕೆಟ್ಟ ಟೈಮಲ್ಲಿ ನೀವು ಯಾವತ್ತೂ ಎದ್ದೇ ಇರ್ತೀರ ಎಲ್ಲ ಮೀಡಿಯಾದವ್ರಿಗೆ ದಯವಿಟ್ಟು ಕೈ ಮುಗ್ದಿ ಹೇಳ್ತೀನಿ ಅಂದರೆ ಈ ಥರದ್ದು ಸುದ್ದಿ ಏನು ಕ್ರಿಯೇಟ್ ಆಗಿದೆ ಇದು ತುಂಬ ತಪ್ಪಿದೆ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಯೋಚನೆ ಮಾಡಿಕೊಂಡು ಈ ಥರದ್ದು ಸುದ್ದಿ ಕ್ರಿಯೇಟ್ ಮಾಡಿ ಏನಾದರೂ ಇದೆ ಫೋನ್ ಮಾಡಿ ಕೇಳಿ ನಾವು ಯಾವತ್ತೂ ಫೋನಲ್ಲಿ ನಿಮಗೆ ಏನು ಇದೆ ಅಂತ ಫ್ಯಾಕ್ಟ್ಸ್ ಹೇಳ್ತೀವಿ ಬಟ್ ಬ್ಲೈಂಡ್ಲಿ ದಯವಿಟ್ಟು ಈ ಥರದ್ದು ಸುದ್ದಿ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಒನ್ಸ್ ಪರ್ಸನ್ ನನಗೆ ಗೊತ್ತಿಲ್ಲ ನನಗೆ ನನಗೆ ಒಂದೇ ಒಂದಿದೆ ಅಂದರೆ ದಾಟ್ ನಾನು ಯಾರಿಂದ ನಾನು ಭಯ ನಾನು ಎಷ್ಟು ಜನ ಇರ್ತಾರೆ ನಿಮಗೆ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಆಗೋಲ್ಲ ನೀವು ಜೀವನದಲ್ಲಿ ಹ್ಯಾಪಿ ಆಗಿದ್ದೀರ ಅಂತ ಇಷ್ಟ ಆಗಲ್ಲ ನೀವು ಏನು ಬೆಳೀತಾ ಇದ್ದೀರ ಇಷ್ಟ ಆಗೋಲ್ಲ ಏನೇನೋ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಎಲ್ಲರ ಬಾಯಿ ನಾವು ಮುಚ್ಚೋಕ್ಕಾಗಲ್ಲ ಸೊ ಹಾಗೆ ಅಷ್ಟೇ ಇನ್ನೇನೆಲ್ಲ ಸೊ ಪೀಪಲ್ ಹೂ ಆರ್ ಟಾಕಿಂಗ್ ನಾನ್ಸೆನ್ಸ್ ಲೆಟ್ ದಮ್ ಟಾಕ್ ಐ ಡೋಂಟ್ ಕೇರ್ ಡ್ಯಾಮ್ ನಾನು ಒಂದೇ ಒಂದು ಒಂದು ಎರಡು ಲೈನ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಕನ್ನಡದ ಕೆಚ್ಚಿದೆ ಹೆಣ್ಣು ಕೈಯಲ್ಲಿ ಕತ್ತಿ ಹಿಡಿದರೆ ಕಿತ್ತು ರಾಣಿ ಚೆನ್ನಮ್ಮ ಕಚ್ಚೆ ಕಟ್ಟಿ ನಿಂತರೆ ದುರ್ಗದ ಓಭವ ಕರುಣೆಯಿಂದ ಬಂದರೆ ತಲೆ ಕಾಯ್ದು ಕಾಯುವ ಕಾವೇರಿ ಸೊ ಐ ಆಮ್ ನಾಟ್ ಬಾದರ್ಡ್ ಐ ಜಸ್ಟ್ ವಾಂಟ್ ಟು ಸೇ ದಟ್ ಒಂದು ಹೆಣ್ಮಕ್ಳು ನಾನು ಯಾವ ಊರಿಂದ ಬಂದಿದ್ದೀನಿ ಅಂದರೆ ಅದಕ್ಕೆ ಮರ್ಯಾದೆ ಕೊಡಿ ಯಾರಾದರೂ ಈ ಥರದ್ದು ಸುದ್ದಿ ಕ್ರಿಯೇಟ್ ಮಾಡ್ತೀರಾ ದಯವಿಟ್ಟು ನಿಮ್ಮನಲ್ಲಿ ಕೂಡ ಹೆಣ್ ಹೆಂಡತಿ ಮಕ್ಕಳು ಎಲ್ಲ ತಂಗಿ ಇದೆ ಅಂತ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನೂರು ಸತಿ ಯೋಚನೆ ಮಾಡಬೇಕು ನಾನು ಮಾತ್ರ ಅಲ್ಲ ಯಾರಾದರೂ ಇರಲಿ ಯಾರಾದರೂ ಇರಲಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಇನ್ನೂ ಮತ್ತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಒಂದು ಟು ತ್ರೀ ಡೇಸ್ ನನಗೆ ಶೂಟ್ ಇದೆ ಅದನ್ನು ಮುಗಿಸ್ಕೊಂಡು ಮಾರ್ಚ್ ಎಂಡಲ್ಲಿ ನಾನು ಪಕ್ಷ ಪಾರ್ಟಿ ಆಫೀಸಿಂದ ಒಂದು ಇದು ಬರುತ್ತೆ ಸ್ಕೆಡ್ಯೂಲು ಎಲ್ಲೆಲ್ಲಿ ಹೋಗಬೇಕು ಸೊ ಎಲ್ಲ ಕಡೆ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಅದು ನನಗೆ ಗೊತ್ತಿಲ್ಲ ನಾನು ಐ ಆಮ್ ನಾಟ್ ದ ಡಿಸಿಷನ್ ಮೇಕರ್ ಸೊ ವಿ ಹ್ಯಾವ್ ಅ ಕಮಿಟಿ ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಯಾರು ಎಲ್ಲಿಗೆ ಹೋಗಬೇಕು ಎಲ್ಲ ಲೀಡರ್ಸು ಎಲ್ಲ ಪಾರ್ಟಿ ವರ್ಕರ್ಸ್ ಎಲ್ಲೆಲ್ಲಿ ಹೋಗಬೇಕು ಅಂತ ಸೊ ಅವರೇ ನಿರ್ಧಾರ ಮಾಡ್ತಾರೆ ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ ನಾನು